Audio Jungle. Audio Jungle. ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಗದಗ ಪುರಸಭೆ ಕಾರ್ಯಾಲಯ ಲಕ್ಷ್ಮೇಶ್ವರ ಇವರ ಸಹಯೋಗದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಪುರಸಭೆ ಕಾರ್ಯಾಲಯ ಲಕ್ಷ್ಮೇಶ್ವರ ಇವರ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ಸ್ವಚ್ಛತಾ ಹೇ ಸೇವಾ ಅಭಿಯಾನ ಯೋಜನೆಯಡಿಯಲ್ಲಿ ಪುರಸಭೆಯ ಪೌರ ಕಾರ್ಮಿಕರು ಮತ್ತು ಎಂಎ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಹೊಸ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಪುರಸಭೆಯ ಮುಖ್ಯಾಧಿಕಾರಿ ಶಂಕರ್ ಹುಲ್ಲಮ್ಮನವರವರು ಸ್ವತಃ ಸಲಿಕೆಯನ್ನು ಹಿಡಿದು ಸ್ವಚ್ಛತಾ ಮಾಡುವುದರ ಮೂಲಕ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು. ಪುರಸಭೆಯ ಕಾರ್ಯಾಲಯದ ಸಿಬ್ಬಂದಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಸಾರಿಗೆ ಘಟಕದ ಎನ್ಎನ್ ಸೌನೂರು, ಕಿರಿಯ ಆರೋಗ್ಯ ಸಹಾಯಕ ಮಂಜುನಾಥ್ ಮುದುಗಲ್ಲ, ಕಚೇರಿ ವ್ಯವಸ್ಥಾಪಕಿ ಮಂಜುಳಾ ಹೂಗಾರ, ಶಿವಣ್ಣ ನಗೇರಿ, ಹನುಮಂತಪ್ಪ ನಂದಣ್ಣವರ, ಲಿಂಬಾಯಿನವರ ಮಠ, ಹೇಮರಾಜ್ ಅಣ್ಣಿಗೇರಿ, ನೇತ್ರಾವತಿ ಹೊಸಮನಿ, ಶಿವಣ್ಣ ಬಾಲೆಹೊಸೂರ, ಮಹೇಶ್ ಹೊಸಮನಿ, ಸೋಮಪ್ಪ ನಂದಣ್ಣವರ, ಬಸವನಪ್ಪ ನಂದಣ್ಣವರ, ಹಿರೇಮಠ ಗಿರೀಶ್ ಹಿರೇಮಠ, ಪುರಸಭೆ ಅಭಿಯಂತರ ಉಳ್ಳಟ್ಟಿ ಸೇರಿದಂತೆ ಪುರಸಭೆಯ ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಮ್ಮ ಭಾರತ ದೇಶಾದ್ಯಂತ ಕೇಂದ್ರ ಸರ್ಕಾರದ ಒಂದು ಯೋಜನೆ ಸ್ವಚ್ಛತಾ ಸೇವಾ ಕಾರ್ಯಕ್ರಮ. ಈ ಒಂದು ಅಭಿಯಾನ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 2ರವರೆಗೆ ಇಡೀ ದೇಶಾದ್ಯಂತ ಚಾಲನೆಯಲ್ಲಿತ್ತು. ಅದರ ಉದ್ದೇಶ ಇಷ್ಟೇ, ನಮ್ಮ ನಾಗರಿಕ ಸಮಾಜ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಗೂ ಪ್ರಮುಖ ಪ್ರಾಚೀನ ದೇವಸ್ಥಾನಗಳು, ಬಸ್ ನಿಲ್ದಾಣ ಇಂತಹ ಪ್ರಮುಖ ಸ್ಥಳಗಳಲ್ಲಿ, ಮಾರುಕಟ್ಟೆ ಪ್ರದೇಶಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನು ನಾವು ಹಮ್ಮಿಕೊಳ್ಳುವಂಥ ಪರಿಸರದಿಂದ. ಈ ಒಂದು ಅಭಿಯಾನದ ಉದ್ದೇಶ ಇಷ್ಟೇ, ಎಲ್ಲ ನಾಗರಿಕರು ತಮ್ಮ ಮನೆಯ ಸುತ್ತಮುತ್ತ ಮತ್ತು ತಮ್ಮ ಪ್ರದೇಶ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ಸ್ವಚ್ಛ ಪರಿಸರದಲ್ಲಿ ನಾವೆಲ್ಲ ಬದುಕಬೇಕು, ಶುದ್ಧ ಗಾಳಿ ಶುದ್ಧ ಪರಿಸರದಲ್ಲಿ ನಾವೆಲ್ಲ ಇರಬೇಕು ಅನ್ನೋ ಒಂದು ಉದ್ದೇಶ ಹೊಂದಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇಂದು ನಾವು ಲಕ್ಷ್ಮೇಶ್ವರದ ಬಸ್ನಿಲ್ದಾಣ